1929 ರಲ್ಲಿ ಭಾರತದಲ್ಲಿ ಒಂದು ಪುಸ್ತಕ ಬಿಡುಗಡೆ ಆಗುತ್ತೆ. ಬ್ರಿಟಿಷ್ ಆಡಳಿತವಿದ್ದಂತ ಕಾಲವದು. ಆ ಸಂದರ್ಭದಲ್ಲಿ ಆ ಪುಸ್ತಕ ಎಷ್ಟು ಮಟ್ಟಿಗೆ ಪ್ರಭಾವಶಾಲಿಯಾಗಿತ್ತು ಅಂತ ಹೇಳಿದ್ರೆ ಅದನ್ನು ಓದಿದ ಪ್ರತಿಯೊಬ್ಬರೂ ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ ಕೇಳ್ತಾ ಇದ್ದರು. ಪ್ರತಿಯೊಬ್ಬರಲ್ಲೂ ಕೂಡ ದೇಶಭಕ್ತಿ ಅನ್ನೋದು ಹಾಗೆ ಹರಿದು ಬರ್ತಾ ಇತ್ತು. ಆ ಪುಸ್ತಕದ ವಿಶೇಷತೆ ಏನು ಅಂತ ಹೇಳಿದ್ರೆ ಪುಸ್ತಕವನ್ನು ಬರೆದಂತ ವ್ಯಕ್ತಿ ಅಥವಾ ಲೇಖಕ 1927 ರಲ್ಲಿ ಅಂದ್ರೆ 2 ವರ್ಷಗಳಿಗಿಂತ ಮುಂಚೆಯೇ ಬ್ರಿಟಿಷರಿಂದ ಮರಣದಂಡನೆ ಶಿಕ್ಷೆಗೆ ಒಳಗಾಗಿ ಮರಣವನ್ನು ಅಪ್ಪಿದ್ರು. ಅವರು ಬರೆದ ಪುಸ್ತಕ 2 ವರ್ಷಗಳ ಬಳಿಕ ಕ್ರಾಂತಿ ಗೀತಾಂಜಲಿ ಅನ್ನುವಂತ ಒಂದು ದೊಡ್ಡ ಕ್ರಾಂತಿಯನ್ನೇ ಹುಟ್ಟಿಸುತ್ತೆ. ಆ ಪುಸ್ತಕವನ್ನು 1931 ರಲ್ಲಿ ಬ್ರಿಟಿಷ್ ಸರ್ಕಾರ ನಿಷೇಧಕ್ಕೆ ಒಳಪಡಿಸುತ್ತೆ ಅಂತ ಹೇಳಿದ್ರೆ ನೀವೇ ಒಂದು ಸಲ ಅದನ್ನು ಆಲೋಚಿಸಬೇಕು. ಆ ಪುಸ್ತಕದಲ್ಲಿದ್ದಂತಹ ವಿಚಾರಧಾರೆಗಳು ಎಷ್ಟು ಪ್ರಭಾವಶಾಲಿಯಾಗಿದ್ವು ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಜನರನ್ನು ಹೇಗೆ ಪ್ರೇರೇಪಿಸ್ತಾ ಇತ್ತು ಅಂತ ಹೇಳಿ ನಾನು ಹೇಳ ಹೊರಟಿರುವಂತಹ ವ್ಯಕ್ತಿ ಮತ್ಯಾರು ಅಲ್ಲ ಸ್ನೇಹಿತರೆ, ಅವರೇ ರಾಮಪ್ರಸಾದ್ ಬಿಸ್ಮಿಲ್. ಈ ದೇಶ ಈನಾಡು ಕಂಡಂಥ ಶ್ರೇಷ್ಠವಾದಂಥ ಒಬ್ಬ ಕ್ರಾಂತಿಕಾರಿ ಯುವಕ. ಬದುಕಿದ್ದು ಕೇವಲ 30 ವರ್ಷವಾದರೂ ಕೂಡ ಬದುಕಿನುದ್ದಕ್ಕೂ ಮಾಡಿದ್ದು ಬಹಳಷ್ಟು ದೊಡ್ಡ ದೊಡ್ಡ ಸಾಧನೆಗಳನ್ನೇ, ದೊಡ್ಡ ದೊಡ್ಡ ಕೆಲಸವನ್ನೇ. ತಾಯಿ ಭಾರತೀಯ ಚರಣಕ್ಕೆ ತನ್ನ ಪ್ರಾಣವನ್ನು ಸಮರ್ಪಿಸಿ ಹೋದ ಈ ಕ್ರಾಂತಿಕಾರಿಯ ಇವತ್ತಿಗೂ ನೆನಪಿನಲ್ಲಿ ಉಳಿಯುವಂಥ ಕ್ರಾಂತಿಗೀತೆ ನಮಗೆಲ್ಲರಿಗೂ ನೆನಪಿರಲೇಬೇಕು. ಸರ್ಫರೋಶ್ ಕಿ ತಮನ್ನ ಅಬ್ ಹಮಾರೆ ದಿಲ್ ಮೆ ಹೈ ಅಂತ ಹೇಳ್ತಲೇ ಪ್ರತಿಯೊಬ್ಬ ಭಾರತೀಯನಲ್ಲೂ ಕೂಡ ಸ್ವಾತಂತ್ರ್ಯದ ಕಿಚ್ಚು ಹಬ್ಬಿಸಿದ ಬಿಸ್ಮಿಲ್ 18ನೇ ವಯಸ್ಸಿನಲ್ಲಿ ಭಾಯಿ ಪರಮಾನಂದಜಿ ಅವರಿಗೆ ಕೊಟ್ಟಂತಹ ಮರಣದಂಡನೆಯ ಶಿಕ್ಷೆಯನ್ನು ವಿರೋಧಿಸಿ ಮೇರಾ ಜನ್ಮ ಅನ್ನುವಂಥ ಕವಿತೆಯನ್ನು ಬರೀತಾರೆ. ಆ ಕವಿತೆಯನ್ನು ದೇಶದಾದ್ಯಂತ ಹಬ್ಬಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಒಂದಿಷ್ಟು ಕರಪತ್ರಗಳನ್ನು ಎಲ್ಲ ಕಡೆಯೂ ಕೂಡ ಕೊಡುವಂಥ ಕೆಲಸಕ್ಕೆ ನಿಯೋಜಿಸಲ್ಪಡ್ತಾರೆ. ಮಾತೃವೇದಿ ಅಥವಾ ಮೈತ್ರಿವೇದಿ ಅನ್ನುವಂಥ ಸಂಘಟನೆಯನ್ನು ರೂಪಿಸ್ತಾರೆ. ಜೊತೆಗೆ ಮೆನ್ಪುರಿಗೆ ಪಿತೂರಿ ಅಂತ ಏನು ಬ್ರಿಟಿಷ್ ಸರ್ಕಾರ ಕರೆದ್ರು, ಆ ಒಂದು ದೊಡ್ಡ ಪಿತೂರಿಯ ಷಡ್ಯಂತ್ರವನ್ನು ರೂಪಿಸಿದ್ದು ರಾಮಪ್ರಸಾದ್ ಬಿಸ್ಮಿಲ್. ಅದಾದ ಬಳಿಕ ಬ್ರಿಟಿಷರು ಕರೆಯಲ್ಪಡುವಂಥ ಕಾಕೋರಿ ಕಿ ಪಿತೂರಿ ಅಂತ ಹೇಳುವಂಥ ಕಾಕೋರಿ ದರೋಡೆ, ರೈಲ್ ದರೋಡೆ ಏನಿದೆ ಅದನ್ನು ಕೂಡ ಮಾಡಿದ್ದು ಇದೇ ರಾಮಪ್ರಸಾದ್ ಬಿಸ್ಮಿಲ್. ಕೊನೆಗೆ ತಮ್ಮೊಳಗಿದ್ದಂಥ ಒಂದಿಷ್ಟು ಸಮಯ ಮೆನ್ಪುರಿ ಪಿತೂರಿ ಆದ ನಂತರ ರಾಮಪ್ರಸಾದ್ ಬಿಸ್ಮಿಲ್ ಸತ್ತೋದ್ರು ಅಂತ ಹೇಳಿಯೇ ಬಹಳಷ್ಟು ಕಡೆಗೆ ಭಾವಿಸಲಾಗಿತ್ತು. ಆದರೆ ತಾನು ಯಮುನಾ ನದಿಗೆ ಹಾರಿದ ಬಳಿಕ ತೆರೆಮರೆಯಲ್ಲಿದ್ದುಕೊಂಡೇ ಈ ದೇಶದಾದ್ಯಂತ ಓಡಾಡಿ ಉತ್ತರ ಭಾರತದಲ್ಲಿ ದೊಡ್ಡ ಮಟ್ಟಿನ ಕ್ರಾಂತಿಯನ್ನು ರೂಪಿಸಿದ್ದು ಇದೇ ರಾಮಪ್ರಸಾದ್ ಬಿಸ್ಮಿಲ್. ಇವತ್ತು ರಾಮಪ್ರಸಾದ್ ಬಿಸ್ಮಿಲ್ರನ್ನ ನೆನಪಿಸಿಕೊಳ್ಳೋದಕ್ಕೂ ಕಾರಣ ಇದೆ, ರಾಮಪ್ರಸಾದ್ ಬಿಸ್ಮಿಲ್ರ ಜನ್ಮ ದಿನಾಚರಣೆ. ನಾವಂತೂ ಈ ಕ್ರಾಂತಿಕಾರಿ ರಾಮಪ್ರಸಾದ್ ಬಿಸ್ಮಿಲ್ರನ್ನ ಪ್ರತಿದಿನವೂ ನೆನಪಿಸಿಕೊಳ್ಳಲೇಬೇಕು.